ಇವಾಗೆಲ್ಲ ಕಾಂಗ್ರೆಸ್ಗೆ ಮುಂಚೆ ಇರೋದು, ಇವಾಗೆಲ್ಲ ಮೋದಿ ಏನು ಮಾಡಿಲ್ಲ ಸರ್. ಅದಕ್ಕೆ ಮೋದಿ ನೋಡಿ ನೋಡಿ 10 ವರ್ಷ ಹಾಕಿದೀವಿ ಸರ್, ಅವ್ರು ಏನು ಮಾಡಿದ್ರು ಹೇಳಿ. ಏನು ನಾವು ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಬಡವ್ರಿಗೆ ಏನೋ ಒಂದು ತಿನ್ಕೊಂಡು ಒಳ್ಳೆ ದಾರಿ ತೋರ್ಸೋಕ್ಕೆ ನಮಗೆ ನಂಬಿಕೆ ಇದೆ. ಫಸ್ಟ್ ಸತಿ ಬಂದಿದ್ದಾರೆ ನಮ್ಮ ಗಾಂಧಿನಗರಕ್ಕೆ, ಗೆಲ್ಸೋಣ ಅಂತ ನಾವೆಲ್ಲ ಕಷ್ಟ ಬೀಳ್ತಾ ಇದ್ದೀವಿ ಸರ್. ಮೋದಿ ಮೋರಿ ಗೀರಿ ಏನೂ ಇಲ್ಲ ಇವಾಗ, ಅದು ಓಟ್ ಟೈಮಲ್ಲಿ ಆ ಮಾತೇ ತೆಗಿಬಾರ್ದು ನಾವು. ಈ ಕಡೆ ಎಲ್ಲ ಕಾಂಗ್ರೆಸ್ ನಡೀತೈತೆ ಸರ್, ಇವಾಗೆಲ್ಲ ಕಾಂಗ್ರೆಸ್ಗೆ ಮುಂಚೆ ಇರೋದು, ಇವಾಗೆಲ್ಲ ಮೋದಿ ಏನು ಮಾಡಿಲ್ಲ ಸರ್. ಅದಕ್ಕೆ ಮೋದಿ ಹಂಗೆ ಎಲ್ಲ ಬರೀ ಇದು ಕೊಟ್ಕೊ ಬರ್ತಿದ್ದಾರೆ, ಅಷ್ಟು ವರ್ಷ ಕೊಟ್ಕೊ ಬರ್ತಾರೆ, ಏನು ಮಾಡ್ತಾ ಇಲ್ಲ. ಮೋದಿ ನೋಡಿ ನೋಡಿ 10 ವರ್ಷ ಹಾಕಿದೀವಿ ಸರ್, ಅವ್ರು ಏನು ಮಾಡಿದ್ರು ಹೇಳಿ. ಬ್ಲ್ಯಾಕ್ ಮನಿ ತಗೋಬರ್ತೀನಿ ಅಂದರು, ಏನೂ ತಂದಿಲ್ಲ. ಎಲ್ಲವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂದರು, ಏನು ಹೆಲ್ಪ್ ಮಾಡಿಲ್ಲ. ಎಜುಕೇಷನ್ ಮಾಡ್ಕೊಳ್ಳಿ, ಏನೂ ಮಾಡಿಕೊಟ್ಟೇ ಇಲ್ಲ ಅವರು. ಕಾಂಗ್ರೆಸ್ ಎಲ್ಲ ಚೆನ್ನಾಗಿ ಸಿಗ್ತೈತೆ ಸರ್ ಕಾಂಗ್ರೆಸ್ದು, ಅದು ಅದರಿಂದ ಎಲ್ಲವ್ರಿಗೂ ಸ್ವಲ್ಪ ಉಪಯೋಗ ಆಗಿರೋದು. ನಮ್ಮ ಮನೆಗೆಲ್ಲ ಬಂದೈತೆ, ನಾವೆಲ್ಲ ಅದರಲ್ಲೆಲ್ಲ ಟಿ ವಿ ಎಲ್ಲ ತಗತಿದ್ದೀವಿ, ಎಲ್ಲ ಸರಿ ಐತಿದೆ. ಈ ಥರ ಏನೂ ಮಾಡಿಲ್ಲ ಸರ್, ಪರವಾಗಿಲ್ಲ ಅವ್ರು ಮಾಡ್ತಿದ್ದಾರೆ, ಇವರು ಚೆನ್ನಾಗಿ ಮಾಡ್ತಾ ಇಲ್ಲ. ಹಾಂ, ಎಲ್ಲ ಪರವಾಗಿಲ್ಲ ಸರ್, ಚೆನ್ನಾಗಿ ಮಾಡ್ತಾರೆ ಅವರು ಕೆಲಸ. ನಮ್ಮ ಪ್ರಕಾರ ನೋಡಿದ್ರೆ ಇಲ್ಲಿ ಜಾಸ್ತಿ ಇದೆ ಮನ್ಸೂರ್ ಅಲಿ ಖಾನಿಂದ ನಡೀಬೋದು ಅಂತ ನಮ್ಮದು ಒಂದು ಅಭಿಪ್ರಾಯ. ಮನ್ಸೂರ್ ಅಲಿ ಖಾನ್ ಬಂದರೆ ಒಳ್ಳೇದಾಗತ್ತೆ ಸರ್, ಕಾಂಗ್ರೆಸ್ ಅಧ್ಯಕ್ಷ ಬಂದರೆ ಒಳ್ಳೇದಾಗತ್ತೆ ನಮಗೆ. ಇವಾಗ ಇರೋದು ಕಷ್ಟದ ಕಾಲದಲ್ಲಿ ಇದು ಗೌರ್ಮೆಂಟು ಮಾಡ್ತಾರೋದು, ಬಿ ಜೆ ಪಿ ಗೌರ್ಮೆಂಟ್ಗಳ ಕೆಲಸಗಳಿಗೆ ಜಾತಿ ಪಾತಿಯಿಂದ ಹಿಡ್ಕೊಂಡು ಪ್ರತಿ ಒಂದಿಂದ ಮನ್ಸಿನಿಗೆ ದುಡಿಯಿಂದ ಜಾಸ್ತಿಯಿಂದ ಇವಾಗ ಏನಾಗುತ್ತೆ ಬಿ ಜೆ ಪಿ ಗೌರ್ಮೆಂಟಿಂದ ಒಂದು ಮನಸ್ಸಲ್ಲಿ ಒಂದು ಭಯ ಥರ ಇದೆ ನಮಗೆ. ಏನು ನಾವು ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಬಡವ್ರಿಗೆ ಏನೋ ಒಂದು ತಿನ್ಕೊಂಡು ಒಳ್ಳೆ ದಾರಿ ತೋರ್ಸೋಕ್ಕೆ ನಮಗೆ ನಂಬಿಕೆ ಇದೆ. ಇದೆಲ್ಲ ಒಂದು ಜಾತಿ ಪಾತಿಗೆ ಇದು ಒಂದು ಮನ್ಸಿನ ತಲೆ ಮೇಲೆ ಒಂದು ಇದಾಗಿಬಿಟ್ಟಿದ್ದಾರೆ, ಡಿವೈಷನ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಒಂದಾಕಿ ಕಾಂಗ್ರೆಸ್ಗೆ ಬರೋ ಥರ ಮಾಡಿದ್ರೆ ದೇಶಕ್ಕೆ ಒಳ್ಳೇದಾಗತ್ತೆ. ಇವಾಗ ಡೈಲಿ ಕಷ್ಟ ಬಿದ್ದು ತಿನ್ನೋದವ್ರಿಗೆ ಇವಾಗ ಏನಿದೆ ಜೇಬಲ್ಲಿ, ಇವಾಗ ಬೆಳಗ್ಗೆ ನಾವು ಕೆಲಸಕ್ಕೆ ಹೋದರೆ ಸಾಯಂಕಾಲ ನಮ್ಮ ಜೇಬಲ್ಲಿ ಒಂದು 700-800 ರೂಪಾಯಿ ಇದ್ದರೆ ನಾವು ಜೀವನ ಮಾಡಬೇಕಂತ ನಮಗೆ ಇದು ಮುಖ್ಯ. ಇದು ಯಾರು ಕೇಳ್ತಾ ಇಲ್ಲ. ನಮಗೆ ಏನು ಬೇಕು, ಬಡವ್ರಿಗೆ ಒಳ್ಳೇದಾಗಬೇಕು ನೋಡಿ. ಹಾಸ್ಪಿಟ್ಲು ಮತ್ತು ಎಜುಕೇಷನ್ನು ಏನಿರೋದಕ್ಕೆ ಇದಕ್ಕೂ ಒಳ್ಳೇದು ಮಾಡಬೇಕು ಗೌರ್ಮೆಂಟ್ ಬಂದು. ಇವಾಗ ನೋಡಿ, ಇವಾಗ ಎಜುಕೇಷನ್ ಎಷ್ಟು ಜಾಸ್ತಿ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್ಗಳು ಏನು ಅನುಕೂಲಗಳಿಲ್ಲ, ಏನಿಲ್ಲ, ಬಡವ್ರಿಗೆ ಭಾಳ ಕಷ್ಟ ಇದೆ. ನಮಗೆ ಯಾವ ಗೌರ್ಮೆಂಟ್ ಇರಲಿ, ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಇದು ಒಳ್ಳೇದಾಗತ್ತೆ ಅಂತ ನಮಗೆ ಒಂದು ನಂಬಿಕೆ ಇದೆ. ಇವಾಗ ನೆಕ್ಸ್ಟು ನಾವು ಇಷ್ಟು ಹೇಳ್ಕೊಳ್ತಾ ಇದ್ದೀನಿ, ನಮ್ಮ ತೊಂದರೆನ ಇವಾಗ ಅವರು ಕಾಂಗ್ರೆಸ್ಸಲ್ಲಿ ಗೆಲ್ಬಿಟ್ಟು ಅಧ್ಯಕ್ಷ ಆಗಿ ನಮಗೆ ಒಳ್ಳೇದು ಮಾಡಬೇಕಂತ ಅವ್ರ ಮನಸ್ಸಲ್ಲಿ ಇರಬೇಕು. ಇದು ಈ ನಂಬಿಕೆನ ಅವ್ರು ಉಡ್ಸ್ಕೊಳ್ಬೇಕು ನಮ್ಮ ಹತ್ರದಿಂದ. ಸರ್, ಪಿ ಸಿ ಮೋಹನ್ ಬಗ್ಗೆ ನಾವು ಕೇಳಿದ್ದೀವಿ, ಬಟ್ ಮನುಷ್ಯನ ನೋಡಿಲ್ಲ ಇನ್ನೂವರೆಗೂ. ಈ ಗಾಂಧಿನಗರದಲ್ಲಿ ಒಂದು ಸತಿನೂ ನೋಡಿಲ್ಲ ನಾವು. ಮನ್ಸೂರ್ ಅಲಿ ಖಾನ್ ಎಜುಕೇಷನು ಚೆನ್ನಾಗಿದೆ, ಅವರು ಫಸ್ಟ್ ಸತಿ ಬಂದಿದ್ದಾರೆ ನಮ್ಮ ಗಾಂಧಿನಗರಕ್ಕೆ, ಗೆಲ್ಸೋಣ ಅಂತ ನಾವೆಲ್ಲ ಕಷ್ಟ ಬೀಳ್ತಾ ಇದ್ದೀವಿ ಸರ್. ಮನ್ಸೂರಲ್ಲಿ ಜಸ್ಟ್ ಈ ಸತಿನೇ ತಾನೇ ಬಂದಿರೋದು. ಮಾಡ್ಬೋದು ಸರ್, ಪಿ ಸಿ ಮೋಹನ್ ಚೆನ್ನಾಗಿ ಮಾಡ್ತಾರೆ ಅಂತ ನಮಗೆ ಗೊತ್ತು ಸರ್. ಈ ಸತಿ ಆ್ಯಕ್ಚುಲಿ ಎಲ್ಲರಿಗೆ ಇದು ಬಂದುಬಿಟ್ಟಿದೆ ಸರ್ ಮೈಂಡಲ್ಲಿ, ಮೋದಿ ಮೋರಿ ಗೀರಿ ಏನೂ ಇಲ್ಲ ಇವಾಗ. ವ್ಯಕ್ತಿ ಒಳ್ಳೇರಬೇಕು ಸರ್, ಯಾವ ಪಾರ್ಟಿ ಆದರೆ ಇಲ್ಲಿ. ನಮಗೆ ಮನ್ಸೂರ್ ಅಲಿ ಖಾನ್ ಅವ್ರು ಚೆನ್ನಾಗಿ ಕಾಣಿಸ್ತಾರೆ, ನಮ್ಮ ದಿನೇಶ್ ಗುಂಡೂರು ಸಾಹೇಬ್ರು ಇದ್ದಾರಲ್ಲ ಅವ್ರ ಕಡೆಯಿಂದ ನಾವು ಇದು ಮಾಡ್ತಿರೋದು. ಒಳ್ಳೆಯವರವರು ಈ ಸತಿ ಎಲ್ಲರೂ, ನಮ್ಮ ಮೈನಾರಿಟಿ ನಮ್ಮ ಎಲ್ಲ ಜನ ಸೇರಿ, ಹಿಂದೂ ಇರಲಿ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ ಎಲ್ಲರಿಗೂ ಅವ್ರಿಗೆ ಸಾಥ್ ಕೊಡ್ತಾಯಿದ್ದೀವಿ. ಗೆಲ್ಲಬೇಕಂತ ನಮಗೆ ತುಂಬ ಆಸೆ ಇದೆ ಸರ್, ಗೆಲ್ಲದೇ ಗೆಲ್ತಾರೆ ಅಷ್ಟೇ. ಅದು ನಾವು ಚಿಕ್ಕ ವಯಸ್ಸಿಂದ ನೋಡ್ತಾಯಿದ್ದೀವಿ. ರಾಮ ಮಂದಿರ ಅದೇ ಇರದೇ ಇರುತ್ತೆ, ಒಂದು ದೇವಸ್ಥಾನ ಆಗಲಿ ಮಸೀದಿ ಇರಲಿ, ಅದು ಓಟ್ ಟೈಮಲ್ಲಿ ಆ ಮಾತೆ ತೆಗಿಬಾರ್ದು ನಾವು ಸರ್. ಏನೂ ಆಗಲ್ಲ ಸರ್, ಅದೆಲ್ಲ ಸುಳ್ಳು, ಇದೆಲ್ಲ ಸುಳ್ಳು ಸರ್. ಛತ್ತೀಸ್ಗಢದಲ್ಲಿ ಇತ್ತು ಕಾಂಗ್ರೆಸ್, ಏನಾಗೈತೆ ಅಲ್ಲಿ? ಇಲ್ಲಿದೆಯಲ್ಲ ಕರ್ನಾಟಕದಲ್ಲಿ ಒಳ್ಳೇದಾಗ್ತಿದೆಯಲ್ಲ ನೋಡಿ. ನಮ್ಮ ಸಿದ್ದರಾಮಯ್ಯ ಸಾಹೇಬರು 5 ಗ್ಯಾರಂಟಿ ಕೊಟ್ಟರು, 5 ಗ್ಯಾರಂಟಿ ಎಲ್ಲ ಮಾಡಿದ್ರು ಅವರು. ಮೋದಿಯವ್ರು ಏನು ಮಾಡಿದ್ರು ಸರ್, 15 ಲಕ್ಷ ಬ್ಯಾಂಕಲ್ಲಿ ಹಾಕ್ತೀನಿ ಅಂದರು, 15 ರೂಪಾಯಿ ಹಾಕಿಲ್ಲ ಅವರು. ಕಾಂಗ್ರೆಸ್ ಅಂದರೆ ಸ್ವಲ್ಪ ಮಾಡ್ತಿದ್ದಿಲ್ಲ ಸರ್ ಕೆಲಸ.